ಪ್ರಶ್ನೆ ಒಂದು ಯಾರ ಆಳ್ವಿಕೆಯಲ್ಲಿ ಆ ಫರ್ನಾಂಜೊ ನುನೀಸ್ ಫರ್ನಾವ್ ನುನೀಸ್ ಅಂತ ಹೇಳ್ತಾ ಇರೋದು ಪೋರ್ಚುಗೀಸ್ ಟ್ರಾವೆಲರ್ ವಿಜಯನಗರಕ್ಕೆ ಭೇಟಿ ನೀಡಿದ್ದು ಯಾರ ಆಳ್ವಿಕೆಯಲ್ಲಿ ಅನ್ನುವ ಪ್ರಶ್ನೆ ಇದೆ ದೇವರಾಯ ಒನ್ ಸಾಳುವ ನರಸಿಂಹರಾಯ ರಾಮಯ್ಯ ಅಚ್ಚುತ ದೇವರಾಯ ಸೊ ಈ ತರದ ಪ್ರಶ್ನೆಗಳಿಗೆ ಇದು ಪ್ಯೂರ್ ನಾಲೆಡ್ಜ್ ಪ್ರಶ್ನೆಗಳು ಯಾವುದೇ ಗೆಸ್ಟ್ ವರ್ಕ್ ಅನ್ನ ಮಾಡೋದಕ್ಕಾಗೋದಿಲ್ಲ ಅಹ್ ಯಾವ ಎಲಿಮಿನೇಷನ್ ಪಾರ್ಟ್ ಅಲ್ಲೂ ಏನೂ ಮಾಡೋದಕ್ಕಾಗಲ್ಲ ಸೊ ಕರೆಕ್ಟ್ ಆನ್ಸರ್ ಗೊತ್ತಿರಬೇಕು ಆಪ್ಷನ್ ಡಿ ಅಚ್ಯುತ ದೇವರಾಯ ಇನ್ನೊಂದು ವಿಷಯ ಏನು ಅಂದರೆ ಕೆ ಪಿ ಎಸ್ಸಿಯಲ್ಲಿ ಈ ಫರ್ನೋವಾ ನುನೀಸ್ ಬಗ್ಗೆ ಬಹಳಷ್ಟು ಆಕರ್ಷಣೆ ಇದೆ ಸುಮಾರು ಸತೆ ಸಿಂಗಲ್ ಪ್ರಶ್ನೆ ಆದರೂ ಕೇಳ್ತಾರೆ ಅಥವಾ ಮೂರು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇವ್ರ ಬಗ್ಗೆ ಕೊಟ್ಟು ಇವ್ರು ಯಾರ ಟೈಮಲ್ಲಿ ಬಂದಿದ್ರು ಅಂತ ಸೊ ಅಚ್ಯುತ ದೇವರಾಯ ಅನ್ನೋದು ಸರಿಯಾದ ಉತ್ತರ ಸೊ ಇಲ್ಲಿ ನೋಡಬಹುದು ನೀವು ಅಚ್ಯುತ ದೇವರಾಯ ಅವರ ವಿಗ್ರಹ ಆ ಅವರು ಅಚ್ಯುತ ದೇವರಾಯ ಟೈಮ್ ಅಲ್ಲಿ ಬಂದಿದ್ದರು ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದರು ಮತ್ತು ಅವರ ಇತಿಹಾಸವನ್ನು ಅದರ ಆರಂಭದ ಕಾಲದಿಂದ ಅಚ್ಯುತ ದೇವರಾಯ ಆಳ್ವಿಕೆಯ ಕೊನೆಯ ವರ್ಷಗಳವರೆಗೆ ಬರೆದರು ಯಾರು ಮತ್ತು ಇವರು ಯಾವ ದೇಶದವರು ಅಂತನೂ ಕೇಳಬಹುದು ಪೋರ್ಚುಗೀಸ್ ಮತ್ತು ಯಾವ ಟೈಮಿನಲ್ಲಿ ಬಂದಿದ್ದರು ಅಂದ್ರೆ ಹದಿನೈದನೂರ ಮೂವತ್ತರಿಂದ ನಲವತ್ತು ಅಂತ ರಫ್ ಆಗಿ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಯಾಕಂದ್ರೆ ಸೆವೆಂಟೀನ್ ವಿಸಿಟೆಡ್ ಇನ್ ಸೆವೆಂಟೀನ್ ಸೆಂಚುರಿ ವಿಸಿಟೆಡ್ ಇನ್ ಥರ್ಟೀನ್ ಸೆಂಚುರಿ ಅಂತ ಕೇಳಿದ್ರೆ ಈ ತರದ್ ಸ್ಟೇಟ್ಮೆಂಟ್ಸು ರಾಂಗ್ ಆಗುತ್ತೆ ಮುಂದಿನ ಪ್ರಶ್ನೆ ಆರ್ಕಿಯೋಲಾಜಿಸ್ಟು ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನ ಕಲ್ಲಿನ ಕೈ ಕೊಡಲಿಯನ್ನು ಕಂಡು ಹಿಡಿದ ಪುರಾತತ್ವಜ್ಞಾನ ಅಂದ್ರೆ ಆರ್ಕಿಯೋಲಾಜಿಸ್ಟ್ ಅಂತ ಹೇಳ್ತಾರೆ ಯಾರು ಅಂದ್ರೆ ಡಾಕ್ಟರ್ ಪ್ರಿಮ್ರೋಸ್ ಅಲೆನ್ಚಿನ್ ಅಲೆನ್ ನಿಶ್ಚಿನ್ ಹಾಗೂ ರಾಬರ್ಟ್ ಬ್ರೂಸ್ ಫೂಟ್ ಹಾಗೂ ಡಾಕ್ಟರ್ ವೀಲರ್ ಇದು ಕೂಡ ಆಗ್ಲೇ ಸಿ ಹಿಸ್ಟ್ರಿಯಲ್ಲಿ ಬಹಳಷ್ಟು ವಿಷಯಗಳು ನಾಲೆಡ್ಜಿಗೆ ರಿಲೇಟೆಡ್ ಇರುತ್ತೆ ನಾವು ಗೆಸ್ ವರ್ಕ್ ಮಾಡಬಹುದು ಯಾವಾಗ ಅಂತ ಅಂದರೆ ಒನ್ ಟೂ ತ್ರೀ ವಿಚ್ ಆಫ್ ದೀಸ್ ಟು ಒನ್ ಆ್ಯಂಡ್ ಟೂ ಟು ಆ್ಯಂಡ್ ತ್ರೀ ಅಂತ ಇದ್ದಾಗ ಎಲಿಮಿನೇಷನ್ ಟೆಕ್ನಿಕ್ಸ್ ಆಗಲಿ ಅಥವಾ ಇದು 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 ಎರಡು ಒಟ್ಟಿಗೆ ಸರಿಯಾಗಿರೋಕ್ಕಾಗಲ್ಲ ಈ ಥರದ ಪ್ರಶ್ನೆಗಳು ಮುಂದೆ ಬಂದಾಗ ನಾನು ಹೇಳಿ ನನ್ನ ನನಗೆ ಅನಿಸಿರೋದನ್ನು ಹೇಳ್ತೀನಿ ಬಟ್ ಈ ಥರದ ಪ್ರಶ್ನೆಗಳಿಗೆ ಕರೆಕ್ಟ್ ಆನ್ಸರ್ ಗೊತ್ತಿರಬೇಕು ಆ್ಯಂಡ್ ಇಫ್ ನಾಟ್ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ ಅಂದರೆ ಲೈಕ್ ಈ ಕ್ವೆಶನ್ ಗೆ ರಾಬರ್ಟ್ ಬ್ರೂಸ್ ಫೋರ್ಟ್ ಸರಿಯಾದ ಗೊತ್ತಿಲ್ಲ ಅಂದರೆ ಒಂದು ಕೆಲವಷ್ಟು ಪ್ರಶ್ನೆಗಳನ್ನ ಬಿಡ್ತೀವೋ ಎಕ್ಸಾಮ್ ಅಲ್ಲಿ ಅವು ಈ ತರದ ಪ್ರಶ್ನೆಗಳನ್ನ ನಾವು ಆದಷ್ಟು ಗೆಸ್ ವರ್ಕ್ ಮಾಡಿ ಇವರು ಹತ್ರ ಕಾ ಕೇಳಿಸ್ತಾ ಇದ್ದಾರೆ ಅಂತ ಬರೆಯೋದ್ರಗಿಂತ ಟ್ರೈ ಟು ಅವಾಯ್ಡ್ ನೆಗೆಟಿವ್ ಮಾರ್ಕ್ಸ್ ಈ ತರದ ಪ್ರಶ್ನೆಗಳಿಗೆ ಬಟ್ ಈ ಕ್ವೆಶನ್ ಯಾಕೆ ಬಂದಿರೋದು ಅಂತ ಅಂದ್ರೆ ರೀಸೆಂಟ್ಲಿ ದ ಹಿಂದೂ ಅಲ್ಲಿ ಇವ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ರೀಸನ್ ಏನು ಅಂದ್ರೆ ನೂರ ಐವತ್ತು ವರ್ಷಗಳಾಗಿದೆ ಇದಾಗಿ ಸೊ ನೂರ ಐವತ್ತು ವರ್ಷಗಳ ಹಿಂದೆ ಆದಂತದ್ದು ಅಂತ ಒಂದು ಆರ್ಟಿಕಲ್ ಬಂದಿತ್ತು ಸೊ ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿರೋದು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇಯರ್ಸ್ ಅ ಆನ್ ಮೇ ಥರ್ಟಿ ಎತ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಯಂಗ್ ಜೋಲಜಿಸ್ಟ್ ರಾಬರ್ಟ್ ಬ್ರೂಸ್ ಬ್ರೂಸ್ಫೂಟ್ ಬೆಂಡ್ ಡೌನ್ ಅಂಡ್ ಪಿಕ್ಡ್ ಅಪ್ ಸ್ಟೋನ್ ಟೂಲ್ ಸುಮ್ಮನೆ ಒಂದು ಬಗ್ಗಿ ಒಂದು ಸ್ಟೋನ್ ಟೂಲನ್ನ ತಗೊಂಡು ಆ ಚೆನ್ನೈ ಚೆನ್ನೈನ ಗ್ರೌಂಡ್ ಅಲ್ಲಿ ಅದನ್ನ ಒಂದು ಎಪೋಕಲ್ ಡಿಸ್ಕವರಿ ಆಗುತ್ತೆ ಈ ಹ್ಯಾಂಡ್ ಮೇಡ್ ಆಕ್ಸ್ ಎಲ್ಲಿರೋದು ಎಲ್ಲಿಂದ ಸಿಗುತ್ತೆ ಅಂದರೆ ಕ್ವಾಡ್ಜ್ ಯಾವುದು ಸ್ಟೋನಿಂದ ಮಾಡಿರೋದು ಅಂತ ಅಂದ್ರೆ ಇಂದ ಮಾಡಿರೋದು ಇದು ಕ್ವಾಡ್ಜೈಡ್ ಎಂಬುವ ಗಟ್ಟಿಯಾದ ಬಂಡೆಯಿಂದ ಮಾಡಿದ ಕೈಕೊಡಲಿಯಾಗಿರುತ್ತೆ ರಾಬರ್ಟ್ ಬ್ರೂಸ್ ಫೂಟ್ ಅನ್ನೋದು ಸರಿಯಾದ ಉತ್ತರ ನಂತರ ಹಿಂದೂಸ್ತಾನ್ ಸೇವಾದಳವನ್ನು ಕರ್ನಾಟಕದಲ್ಲಿ ಆರಂಭಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ವೈ ಬಿ ಚವ್ಹಾಣ್ ಎನ್ ಎಸ್ ಹರ್ಡಿಕರ್ ಮುಕುಂದ್ರಾವ್ ಪಾಟೀಲ್ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಕ್ವಶನ್ ಆಪ್ಷನ್ ಯಾಕಿರೋದು ಅಂದರೆ ಹಿಂದೂಸ್ತಾನ್ ಸೇವಾದಳಲ್ಲಿ ಅವರದು ಬಹಳಷ್ಟು ಕಾಂಟ್ರಿಬ್ಯೂಷನ್ ಇತ್ತು ಬಟ್ ಕರ್ನಾಟಕದಲ್ಲಿ ಆರಂಭಿಸಿದವರು ಅವರು ಅಲ್ಲ ಅನ್ನೋದನ್ನ ಎಲಿಮಿನೇಟ್ ಮಾಡ್ಬೋದು ಡಿನ ಕ್ಯಾನ್ಸಲ್ ಮಾಡಬಹುದು ಈಗ ಉಳಿತು ಮೂರು ಆಪ್ಷನ್ಸ್ ವೈ ಬಿ ಚವಾನು ಎನ್ ಎಸ್ ಹರ್ಡಿಕರ್ ಮುಕುಂದ್ರಾವ್ ಪಾಟೀಲ್ ಸರಿಯಾದ ಉತ್ತರ ಎನ್ ಎಸ್ ಹರ್ಡಿಕರ್ ಎನ್ ಎಸ್ ಹರ್ಡಿಕರ್ ಅವರ ಬಗ್ಗೆ ಏನು ಅಂತ ಅಂದ್ರೆ ಅವರು ಒಬ್ಬ ಗ್ರಾಸ್ ರೂಟ್ ಲೆವೆಲ್ ಆರ್ಗನೈಸೇಷನ್ ಆರ್ಗನೈಸೇಷನ್ ಯಾವುದು ಅಂದ್ರೆ ಹಿಂದೂಸ್ತಾನ್ ಸೇವಾದಳು ಸಿ ಹಿಂದೂಸ್ತಾನ್ ಸೇವಾದಳು ಇವತ್ತಿನದ್ದಲ್ಲ ಹಾಗೂ ಅಹ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೊ ಇಲ್ಲಿ ಸೇವಾ ಅಂತ ಇರೋದ್ರಿಂದ ಆ ಆರ್ಗನೈಸೇಷನ್ಗೆ ರಿಲೇಟೆಡ್ ಅಂತ ನಾವು ಕನ್ಸಿಡರ್ ಮಾಡಬಾರದು ಯಾಕೆ ಅಂದರೆ ಇದು ಇವತ್ತಿಗೂ ಇರುವಂತಹ ಗ್ರಾಸ್ ರೂಟ್ ಲೆವೆಲ್ ಕಾಂಗ್ರೆಸ್ ಆರ್ಗನೈಸೇಷನ್ ಇಪ್ಪತ್ನಾಲ್ಕರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸುವಂಥದ್ದು ಕಚೇರಿಯಲ್ಲಿದೆ ಧಾರವಾಡದಲ್ಲಿದೆ ಏನಪ್ಪ ಹರ್ಡಿಕ್ ಅವರ ಅವರ ವಿಷನ್ ಏನು ಅಂದರೆ ಟ್ರೈನ್ಡ್ ಕ್ರಾ ವಾಲಂಟಿಯರ್ ಕಾರ್ಪ್ಸ್ ಟು ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಟುಡೇ ಆಸ್ ಎ ವಿಂಗ್ ಆಫ್ ಕಾಂಗ್ರೆಸ್ ಇಟ್ ಚಾಪ್ಟರ್ ಇನ್ ಎವ್ರಿ ಸ್ಟೇಟ್ ಒಂದು ಟ್ರೈನ್ಡ್ ಆದಂತಹ ವಾಲಂಟಿಯರ್ಸ್ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ ಏನು ಎನ್ ಸಿ ಅಂತ ಏನು ಹೇಳ್ತೀವಿ ಅದೇ ತರ ಹಿಂದೂಸ್ತಾನ್ ಸೇವಾದಳ್ ಕಾರ್ಪ್ಸ್ ಅವರನ್ನ ಟ್ರೈನ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಮುಂದಿನ ಪ್ರಶ್ನೆ ಆ ವಿಹಾರಗಳ ಬಗ್ಗೆ ಸರಿಯಾದದ್ದನ್ನು ಗುರುತಿಸಿ ವಿಹಾರ ಮುಖ್ಯ ಪ್ರಾಥಮಿಕವಾಗಿ ಸನ್ಯಾಸಿಗಳ ನಿವಾಸಕ್ಕಾಗಿ ಕ ಅಲ್ಲಿನ ಗಳಾಗಿವೆ ಅಂದರೆ ರಾಕ್ ಕಟ್ಸ್ ಅಂತ ಏನು ಹೇಳ್ತೀವಿ ರಾಕ್ ಕಟೌಟ್ಸ್ ಹೌದು ಯಾಕೆ ಅಂದರೆ ವಿಹಾರಗಳು ವಿಹಾರ ನಾವು ವಿಹ ವಾಯು ವಿಹಾರಕ್ಕೆ ಹೋಗಿದ್ದೆವು ಅಂತ ಹೇಳ್ತೀವಿ ವಿಹಾರ ಅಂತಂದರೆ ರಿಲ್ಯಾಕ್ಸೇಷನ್ ಅಂತನೂ ಅನ್ಕೋಬಹುದು ಬುದ್ಧಿಸ್ಟ್ ಮಾಂಗ್ಸ್ ಏನಿದ್ದಾರೆ ಅ ಮತ್ತು ಜೈನ್ ಮಾಂಗ್ಸು ಮತ್ತು ಬುದ್ಧಿಸ್ಟ್ ಮಾಂಗ್ಸ್ ಏನಿದ್ದಾರೆ ಅವರು ಸತತವಾಗಿ ಟ್ರಾವೆಲ್ ಮಾಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ ಆದರೆ ಓನ್ಲಿ ಇನ್ ಚಾತುರ್ಮಾಸ ಅವರು ಟ್ರಾವೆಲ್ ಮಾಡೋ ಮಾಡ್ತಾ ಇರೋದಿಲ್ಲ ಯಾವಾಗ ಅಂದರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅವರು ಟ್ರಾವೆಲ್ ಮಾಡಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಿಂತ್ಕೋಬೇಕು ನಾಲ್ಕು ತಿಂಗಳು ಫೋರ್ ಮಂತ್ಸ್ ಆ ಫೋರ್ ಮಂತ್ಸ್ ಎಲ್ಲಿ ಇರ್ತಾರೋ ಅವರ ಇಚ್ಛೆ ಇಲ್ಲ ಅಂದರು ಜನರು ಅವರ ಫಾಲೋವರ್ಸ್ ಅವರಿಗೋಸ್ಕರ ಕಟ್ಟಿಸುತ್ತಿದ್ದರು ನೀವು ಇಲ್ಲಿ ವಿಹಾರವನ್ನು ಮಾಡಿ ಈ ನಾಲ್ಕು ತಿಂಗಳು ಅಂತ ಸೊ ವಾಯು ವಿಹಾರ ಅಂದ್ರೆ ಮಾಂಗ್ಸಿನ ಉಳಿಯೋದಕ್ಕೋಸ್ಕರ ಅನ್ನೋದು ನಮಗೆ ಖಚಿತವಾಗಿ ಮೈಂಡ್ ಅಲ್ಲಿ ಕೂತ್ಕೋಬೇಕು ಜೈನ್ ಮಾಂಗ್ಸ್ಗೆ ಅಥವಾ ಮಾಂಗ್ಸ್ಗೆ ಅದರ ಇದು ಇಷ್ಟು ಚೆನ್ನಾಗಿರಬೇಕು ಇದು ಈ ತರ ಇರಬೇಕು ಅಂತ ಇರಲಿಲ್ಲ ಅಂದರೂ ಅವರ ಫಾಲೋವರ್ಸು ಮತ್ತು ಆ ರಿಲಿಜನಿನ ಫಾಲೋ ಮಾಡ್ತಿರುವಂತಹ ಕಿಂಗ್ಸು ಅವರಿಗೋಸ್ಕರ ದೊಡ್ಡ 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 ವಿಹಾರಾಸನ ಕಟ್ಟಿಸ್ತಾ ಇದ್ರು ರಾಕ್ ಕಟ್ಸಿನಲ್ಲಿ ಸೊ ಆಪ್ಷನ್ ಒನ್ ಇಸ್ ರೈಟ್ ಒನ್ ರೈಟ್ ಆಗುತ್ತಿದ್ದಂತೆ ಇಲ್ಲಿ ಒನ್ ಇದೆ ಇಲ್ಲಿ ಒನ್ ಇದೆ ಇಲ್ಲಿ ಒನ್ ಇದೆ ಬಟ್ ಎ ಅಲ್ಲಿ ಒನ್ ಇಲ್ಲ ಸೊ ಕ್ಯಾನ್ಸಲ್ ಮಾಡೋದು ದೆನ್ ಈಚ್ ವಿಹಾರ ಹ್ಯಾಸ್ ಪಿಲ್ಲರ್ಡ್ ವರಾಂಡ ಇನ್ ದ ಫ್ರಂಟ್ ಒಂದು ವರಾಂಡ ಇರುತ್ತೆ ಮುಂದಗಡೆ ಯಾಕೆ ಅಂದ್ರೆ ಯಾರನ್ನ ಬಂದಾಗ ಸೊ ಈ ತರ ಇರುತ್ತೆ ಪಿಲ್ಲರ್ಡ್ ವರಾಂಡ ಈ ಚಿತ್ರವನ್ನು ತಗೊಂಡಿರೋ ರೀಸನ್ ಅದಕ್ಕೆ ಈ ತರ ಇರುತ್ತೆ ರಾಕ್ ಒಳಗಡೆ ಇರುವಂತದ್ದು ಆ ಸೊ ಜನರು ಬಂದು ಅಲ್ಲಿ ಇರೋದಕ್ಕಾಗಿ ಅವರನ್ನ ಭೇಟಿ ಮಾಡೋದಕ್ಕಾಗ್ಲಿ ಅಥವಾ ಯಾವುದಾದ್ರೂ ಒಂದು ಆ ಏನು ಸರ್ಮನ್ಸ್ ಅಥವಾ ಪ್ರವಚನ ಕೊಡೋದಕ್ಕೆ ವರಾಂಡ ಆಪ್ಷನ್ ಟೂ ಇಸ್ ರೈಟ್ ಟೂ ರೈಟ್ ಆಗುತ್ತಿದ್ದಂತೆ ಆಪ್ಷನ್ ಬಿ ಅಲ್ಲಿ ಟೂ ಇದೆ ಡಿ ಅಲ್ಲಿ ಟೂ ಇದೆ ಸಿ ಅಲ್ಲಿ ಇಲ್ಲ ಸಿ ಅನ್ನ ಕ್ಯಾನ್ಸಲ್ ಮಾಡಬಹುದು ಸೊ ಈಗ ನಾವು ಫಿಫ್ಟಿ ಪರ್ಸೆಂಟ್ ಕ್ಲೋಸ್ ಬಂದಿದೀವಿ ಆನ್ಸರ್ಗೆ ದ ಫಸೇಡ್ ಹ್ಯಾಸ್ ಅರ್ ಶೂ ಶೇಪ್ ವಿಂಡೋ ಕಾಲ್ಡ್ ವಿಹಾರ ವಿಂಡೋ ವಿಹಾರ ವಿಂಡೋ ಅಂತ ಒಂದು ಆ ಕುದುರೆ ಮುಖದ ಒಂದು ವಿಂಡೋ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಮಾರ್ಕ್ ಮಾಡ ಜೈನ ವಿಹಾರ ರಾಣಿ ಗುಂಫಾದಲ್ಲಿ ಖಾರವೇಲನ ನಲ್ಲಿ ಮಾಡಿದ್ದರು ರಾಣಿ ಗುಂಪಾದಲ್ಲಿರುವ ಜೈನ ವಿಹಾರವನ್ನ ಖಾರಿ ಖಾರವೇಲ ಟೈಮಿನಲ್ಲಿ ಈ ಪಾರ್ಟಿನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಮ್ ಹಾಲ್ ಅಲ್ಲಿ ಕೂತಿದ್ರೆ ಎರಡರಲ್ಲಿ ಒಂದು ಗೆಸ್ಟ್ ಮಾಡ್ಬೇಕು ಸಫಿಶಿಯಂಟ್ ನಾಲೆಡ್ಜ್ ಇಲ್ಲ ಅಂತ ಅನ್ಕೊಂಡಾಗ ಹಾರ್ಸ್ ಶೇಪ್ ಹಾರ್ಸ್ ಶೂ ಶೇಪ್ಡ್ ವಿಂಡೋ ಅನ್ನೋದೇನಿದೆ ಸೊ ನೀವು ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ನೋಡಿರ್ತೀರಾ ಆ ಥರದ್ದು ಯಾವುದು ಇರಲಿಲ್ಲ ವಿಹಾರ್ಟೈಮಲ್ಲಿ ಸೊ ಆಪ್ಷನ್ ತ್ರೀ ಈಸ್ ಕರೆಕ್ಟ್ ಆಪ್ಷನ್ ಫೋರ್ ಇನ್ಫ್ಯಾಕ್ಟ್ ಸರಿ ಕಾರವೇಲನ ಟೈಮಿನಲ್ಲಿ ರಾಣಿ ಗುಂಫಾ ಒಂದು ವಿಹಾರಗಳನ್ನ ಕಟ್ಟಿಸಿರೋದು ಭವ್ಯವಾದ ವಿಹಾರ ಇವತ್ತಿಗೂ ಇದೆ ಸೊ ವಿಹಾರಗಳ ಬಗ್ಗೆ ಆ ದ ಕಾನ್ಸೆಪ್ಟ್ ಈಸ್ ಏನ್ಶಿಯಂಟ್ ಅಂಡ್ ಇನ್ ಅರ್ಲಿ ಸನ್ಸ್ಕ್ರಿಟ್ ಅಂಡ್ ಪಾಲಿಟಿಕ್ಸ್ ಇಟ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ಸ್ಪೇಸಸ್ ಅದರ ಒರಿಜಿನ್ ಏನು ಅಂದ್ರೆ ಸ್ಪೇಸ್ ಫೆಸಿಲಿಟಿ ಫಾರ್ ಡ್ವೆಲ್ಲಿಂಗ್ ಇರೋದಕ್ಕಾಗಿ ಸೌಲಭ್ಯಗಳ ವ್ಯವಸ್ಥೆಯನ್ನು ಇರುವುದು ಅಂತ ಆಧುನಿಕ ಜೈನ ಧರ್ಮದಲ್ಲಿ ಸನ್ಯಾಸಿಗಳು ಮಳೆಗಾಲದಲ್ಲಿ ನಾನಾಗ್ಲೇ ಹೇಳಿದಂಗೆ ಚಾತುರ್ಮಾಸದಲ್ಲಿ ಇರುವಂತಹ ಜಾಗ ವಿಹಾರ ಅಂದರೆ ಫಾರ್ ಫರ್ದರ್ ವಾಂಡರಿಂಗ್ಸ್ ಪಂಪ ತನ್ನ ಪಂಪ ಭಾರತದಲ್ಲಿ ತನ್ನ ಗುರು ಅರಿಕೇಸರಿ ಎರಡು ಆಯ್ತಾ ಅನ್ನು ಈ ಕೆಳಗಿನ ಯಾವ ಮಹಾಭಾರತದ ಪಾತ್ರಕ್ಕೆ ಹೋಲಿಸುತ್ತಾನೆ ಹರಿಕೇಸರಿ ಎರಡು ಭೀಮಾ ಅರ್ಜುನ ಸಹದ ಸಹದೇವ ಧರ್ಮರಾಯ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜುನ ಆ ಸೊ ಇದರಲ್ಲಿ ಮತ್ತೆ ಅದೇ ನೆರೇಟೆಡ್ ದ ಸ್ಟೋರಿ ಸೊ ಪಂಪ ಪಂಪ ಬರೆಯುತ್ತಿರುವುದು ಅರಿಕೇಸರಿ ಪಂಪ ಅಂತನೇ ಕರೀತಾ ಇದ್ರು ಇಲ್ಲಿ ಇನ್ನೊಂದು ಪಾಯಿಂಟ್ ಯಾರ ಒಂದು ಆಳ್ವಿಕೆಯ ಟೈಮ್ ಅಂತ ಅಂದ್ರೆ ಚಾಲುಕ್ಯ ಕಿಂಗ್ ಅವರು ಓಕೆ ಅರಿಕೇಸರಿ ಎರಡು ಅನ್ನೋ ಚಾಲುಕ್ಯ ಕಿಂಗು ಫ್ಯೂಡೇಟರಿ ಆಫ್ ರಾಷ್ಟ್ರಕೂಟ ಕಿಂಗ್ ಕೃಷ್ಣ ತ್ರೀ ಓಕೆ ಮತ್ತು ಮಹಾಭಾರತವನ್ನ ಬರೆದಿದ್ದಂಥದ್ದು ಇದೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ ಆ ಪ್ರಶ್ನೆಯ ಬಗ್ಗೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳವು ಎರಡನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಸಂಬಂಧ ಹೊಂದಿಲ್ಲ ಅನ್ನುವ ಪ್ರಶ್ನೆ ಆ ಪೊಳ್ಳೆಲೋರ್ ಸ್ನೋಲಿಂಗ್ಲೋರ್ ಸ್ಲೋನ್ ಶೋಲಿಂಗೋರ್ ಹಾಗೂ ವಾಂಡಿವಾಶ್ ಪೋರ್ತ ನೋವು ಆ ಸಿ ಬ್ಯಾಟಲ್ ಆಫ್ ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ ಏನಿದೆ ಬ್ಯಾಟಲ್ ಆಫ್ ಪೊಳ್ಳಿಲೋರ್ ಅಂತ ಒಂದು ಆ ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರಿನಲ್ಲಿ ಒಂದು ಸಣ್ಣ ಬ್ಯಾಟಲ್ ಅದರಲ್ಲಿ ಏನಪ್ಪಾ ಅಂದ್ರೆ ಹೈದರ್ ಅಲಿಯ ಪಡೆಯು ಎಫೆಕ್ಟಿವ್ಲಿ ಯೂಸ್ಡ್ ಮೈಸೂರ್ ರಾಕೆಟ್ಸ್ ಅಂಡ್ ಆರ್ಟಿಲರಿ ಅಗೇನ್ಸ್ಟ್ ಕ್ಲೋಸ್ಲಿ ಮಾಸ್ಡ್ ಬ್ರಿಟಿಷ್ ಫೋರ್ಸಸ್ ಅಲಿಯು ತನ್ನ ಒಂದು ಏನು ರಾಕೆಟ್ಸ್ ಇದೆ ಗನ್ಸ್ ಇದೆ ಇವೆಲ್ಲವನ್ನು ಬ್ರಿಟಿಷರ ವಿರುದ್ಧ ಯೂಸ್ ಮಾಡಿದರು ತದನಂತರ ಇದು ಪೊಳ್ಳಿಲೋರಿನಲ್ಲಿ ಅದ್ ಹಾಗೆ ಮುಂದೆ ಬಂದ ಮೇಲೆ ಅಯ್ಯರ್ ಕೂಟ್ ಸರ್ ಅಯ್ಯರ್ ಕೂಟ್ ಅನ್ನುವರು ಬ್ರಿಟಿಷಿನ ಸಾವಂತರು ಆಗಿರುವಾಗ ಟೈಮಿನಲ್ಲಿ ಅವರು ರಿಪಲ್ಸ್ ಡೆ ಚಿದಂಬರಂ ಅಂಡ್ ಡಿಫೀಟೆಡ್ ಹೈದರಲಿ ಸೊ ಹೈದರಲಿಯನ್ನ ಚಿದ ಚಿದಂಬರಂ ವರೆಗೂ ಹೋಗಿರುವ ಹೈದರಲಿಯನ್ನ ಅದ್ ಹಿಂದೆ ತಳ್ಳಿ ನೋವೊ ಮತ್ತು ಶೋಲಿಂಗ್ ಊರಿನಲ್ಲಿ ಸೋಲಿಸಿದರು ಇದು ಸೆಕೆಂಡ್ ಆಂಗ್ಲೋ ಮೈಸೂರು ವಾರಿನ ಎಲ್ಲ ರಿಲೇಟೆಡ್ ಏನು ಇವೆಂಟ್ಸ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ಗೆ ಯಾವುದು ರಿಲೇಟೆಡ್ ಅಲ್ಲ ಅಂತ ಅಂದ್ರೆ ವಾಂಡಿವಾಶ್ ಯಾಕೆ ಅಂದ್ರೆ ಇದು ಥರ್ಡ್ ಆಂಗ್ಲೋ ಕರ್ನಾಟಿಕ್ ವಾರ್ ರಿಲೇಟೆಡ್ ಬ್ಯಾಟಲ್ ಆಫ್ ವಾಶ್ ಏನಾಗುತ್ತೆ ಥರ್ಡ್ ಆಂಗ್ಲೋ ಕರ್ನಾಟಿಕ್ ವಾರ್ ಮಧ್ಯೆ ಆಗದು ಅಂತ ಅಂದ್ರೆ ಆಂಗ್ಲರು ಮತ್ತು ಫ್ರೆಂಚರ ನಡುವೆ ಆಗುವಂತಹ ಒಂದು ಯುದ್ಧ ಇದು ಭಾರತದಲ್ಲಿ ಒಂದು ಸಣ್ಣ ಪಾರ್ಟ್ ಯುರೋಪಿನಲ್ಲಿ ಅದರ ದೊಡ್ಡ ಪಾರ್ಟ್ ಆಗುತ್ತೆ ಸೊ ಆಪ್ಷನ್ ಸಿ ವಾಂಡಿ ವಾಶಿಸ್ ರೈಟ್ ಆನ್ಸರ್